ಹೋಗ್ತೀಯಾ? ಹೌದಾ? ಇದು ಏನದು, ಕಾಮನ್ ಬಿಲ್ಲು ಕಟ್ಟಿದ್ರೆ ಮಳೆ ದೂರ ಅಂತ ಹೇಳ್ತಾರೆ ನಮ್ಮಲ್ಲಿ, ಗೊತ್ತಿಲ್ಲ. ನಮ್ಮ ಶ್ರೇಯು ಹೋಗಿದ್ದ ಅಲ್ಲ, ಹಾಗಾಗಿ ನಾನು ಕಾಯ್ತಾ ಇದ್ದೆ ಬರ್ತಾನ ಅಂತ ಹೇಳಿ ಬಾಗಿಲು ತೆಗೆದ್ಕೊ ಅವನು ಬಂದ. ಪಾಪ ಗೇಟ್ ಹಾಕೊಂಬ, ಸಿಂಬ ಹೋಗ್ಬಿಡ್ತಾನೆ. ಗುಡ್ ಈವ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ ಗುಡುಕ್ತಾ ಇದೆ. ಇವಾಗ ಶುರುವಾಯಿತು, 6:30 ಆಯಿತು. ಇವಾಗಲ್ಲ, ಆವಾಗಲೇ ಶುರು ಆಗಿತ್ತು, ಆದರೆ ನಿಂತಿತ್ತು, ಕಮ್ಮಿ ಆಗಿತ್ತು. ಇವಾಗ ತುಂಬ ಮೋಡ ಆಗಿದೆ. ನಮ್ಮನೆಯವ್ರಿಗೆ ಹೋಗಿ ಸಂತೆ ಮಾಡ್ಕೊಂಡು ಬಂದಿದ್ದಾರೆ. ಈ ಕಡೆಯಿಂದ ಮೋಡ ಎದ್ದಿದೆ, ಈ ಕಡೆ ತೀರ್ಥಹಳ್ಳಿ ಕಡೆಯಿಂದ ಮೋಡ ಎದ್ದಿದೆ. ಅಲ್ಲಿಗೆ ಮೋಡ ಕಪ್ಪು ಕೂಡಿದೆ. ಮಳೆ ಚೆನ್ನಾಗಿ ಆಗ್ತಾ ಇರ್ಬೋದೇನೋ ಗೊತ್ತಿಲ್ಲ. ಓ, ಸಿಂಬಂಗೆ ಅನ್ನ ಖಾಲಿಯಾಗಿತ್ತು ಅಂತ ಅನ್ನ ಇಟ್ಟಿದ್ದೆ. ಕುಕ್ಕರ್ ಪೂರ್ತಿ ಬಸ್ತು ಹೋಗಿದೆ ನೀರು ಅಂದರೆ, ಅದರ ಅದು ಯಾಕೋ ಗೊತ್ತಿಲ್ಲ, ಇದು ಹೋಗಿದೆ, ಗ್ಯಾಸ್ಕೆಟ್ ಹೋಗಿದೆ ಅನಿಸುತ್ತೆ. ಹಾಗಾಗಿ ಹೋಗಿ ಮಗ, ಅವಾಗಿಂದ ಹೇಳ್ತಾ ಇದ್ದೀನಿ, ಈಗ ಒಂದ್ಸಲ ಬಂದು ಹೋದ ಮಳೆ ಶುರು ಆಗೋದಕ್ಕೂ, ಸ್ನಾನ ಮಾಡು ಅಂತ ಹೇಳ್ತಾ ಇದ್ದೀನಿ. ಎರಡು ರೇನ್ಬೋ ಹೇಳಿತ್ತ? ನಾನು ಸುಮಾರು ಹೊರ ಕುತ್ಕೊಂಡೆ, ಆಮೇಲೆ ಯಾರೋ ಇವ್ರನ್ನ ಕೇಳ್ತಾ ಬಂದರು ನಮ್ಮಲ್ಲಿ ಜಸ್ಟ್, ಅವಾಗಷ್ಟೇ ಹೋಗಿದ್ರು, ನಾಳೆ ಸಿಗ್ತೀನಿ ಅಂತ ಹೇಳು ಅಂದರು. ಹಾಗಾಗಿ ಒಳಗೆದ್ದು ಬಂದೆ, ಸಿಂಬನ್ ಬಿಟ್ಕೊಂಡು ಹೊರಗಡೆ ಕುತ್ಕೊಂಡಿದ್ದೆ. ನಮ್ಮ ಶ್ರೇಯು ಮತ್ತೆ ನಮ್ಮ ಮನೆಯವರು ಸೇರಿ ಸಂತೆಗೆ ಹೋಗಿ ಬಂದರು. ಶ್ರೇಯು ಬೇಜಾರು ಬೇಜಾರು ಅಂತ ಇದ್ದ. ಹಂಗಾಗಿ ಶ್ರೇಯು ಕೈ ತೊಳ್ಕೊಂಡು ಹಪ್ಪಳ ಮೆತ್ತಗೆ ಮಾಡೋ, ನನಗೆ ಸಂಜೆ ಏನಾದರೂ ತಿನ್ಬೇಕನ್ನಿಸ್ತು. ನಾನು ಇವತ್ತು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ದೆ. ಹಾಂ, ಅಯ್ಯಪ್ಪ ನಿಜ ಈಗ ಮಾಡಲ್ಲ ಮಗ್ಳೆ. ಮಗ ನನಗೇನು ಗೊತ್ತಾ, ಹಪ್ಪಳ ದಪ್ಪ ಹಪ್ಪಳ ಇಷ್ಟ ಆಗುತ್ತೆ ಒಲೆ ಮೇಲೆ ಸುಡೋದಕ್ಕೆ. ತುಂಬ ಜನ ಹೇಳ್ತೀರಾ ಒಲೆ ಮೇಲೆ ಸುಡಬೇಡಿ ಅಂತೇಳಿ. ಇದು ನಾನು ಸ್ವಲ್ಪ ದಪ್ಪ ದಪ್ಪ ಹೇಳ್ಕೊತೀನಿ ಹಪ್ಪಳನ. ನಮ್ಮನೇಲಿ ಹುಡುಗರು ಎಲ್ಲ ತೆಳು ಇರೋ ಹಪ್ಪಳ ಹುಡುಕ್ತಾರೆ, ನಾನು ಅದೆಲ್ಲರೂ ಮಿಸ್ ಆಗಿ ಒಂದೊಂದು ಹಪ್ಪಳ ತೆಳುವಾಗಿರುತ್ತೆ. ಬಾಕಿ ಎಲ್ಲ ಈ ಥರ ದಪ್ಪ ದಪ್ಪ ಹೊಯ್ಕೊಂಡಿರ್ತೀನಿ. ಸಂತೆ ಕರೆದ್ರು, ನಂಗೆ ಯಾಕೋ ಹೋಗಬೇಕು ಅಂತಲೂ ಅನಿಸ್ಲಿಲ್ಲ, ಹೋಗಬಾರ್ದು ಅಂತ ಕೂಡ ಅನಿಸ್ಲಿಲ್ಲ. ಹಾಗಾಗಿ ಹೋಗಲಿಲ್ಲ ನಾನು. ಅಪ್ಪ ಮಗ ಇಬ್ಬರೇ ಹೋಗಿ ಬಂದರು. ಹೊಯ್ಯೋದರೆ ಆ ತೆಳು ಇದೆಲ್ಲ, ಎರಡು ಬೇಕಾ ನಿಂಗು? ತಗೊಂಡ್ರೆ ಇದು ಎರಡು. ಬಿಸಿನೀರು ಮಾಡಿಟ್ಟಿದ್ದೀನಿ, ಬಿಸಿ ಏನಾದ್ರು ತಿನ್ಬೇಕು ತಿನ್ಬೇಕು ಅನಿಸ್ತು. ಕಾಫಿ ಕುಡಿಯೋಣ ಅನ್ಕೊಂಡೆ, ಬೇಡ ಅಂತ ಹೇಳಿ ಕಾಫಿ ಏನು ಕುಡಿಲಿಲ್ಲ. ಮಾವಿನಣ್ಣು ತಿನ್ನೋಣ ಅಂದ್ಕೊಂಡೆ, ಅದು ಯಾಕೋ ಬೇಡ ಅಂತ. ಖಾರ ಖಾರ ತಿನ್ನೋಣ ಅಂತ ಹಪ್ಪಳಕ್ಕೆ ನೀರು ಬಿಸಿ ಮಾಡಿದೆ. ಇಲ್ಲಿದೆ, ಬಿಸಿ ಮಾಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು, ಏನು ಗೊತ್ತಾ, ಎರಡು ಮೂರು ದಿನದಿಂದ ಹಸಿ ಹಪ್ಪಳ ತಿನ್ನಬೇಕು ಅಂತ ಅನಿಸ್ತಾ ಇದೆ ನನಗೆ. ನಂಗೆ ನೆನ್ನೆ ಏನು ತಗೋ ಗೊತ್ತಿಲ್ಲ, ಹಸಿ ಹಪ್ಪಳ ಸ್ಮೆಲ್ ಬಂದಂಗೆ ಅನಿಸ್ತಾ ಇತ್ತು. ನಮ್ಮನೆಯವ್ರನ್ನ ಕೇಳ್ತಾ ಇದ್ದೆ, ಹಾಗೆ ನಿಂಗೆ ಏನು ಮಳ್ಳು ಹತ್ತಿದೀಯಾ ಅಂತ ಹೇಳಿದ್ರು. ಅಕ್ಕಿ ಕೂಡ ಇದೆ, ಮಾಡ್ಕೋಬೋದು, ಯಾಕೋ ಮಾಡೋಕ್ಕೆ ಮನಸ್ಸಿಲ್ಲ. ಹಾಗಾಗಿ ಓ, ತುಂಬ ಮಿಂಚ್ತಾ ಇದೆ. ತರಕಾರಿ ಏನೇನು ತಂದಿದ್ದಾರೆ ತೋರಿಸ್ತೀನಿ ನಿಮಗೆ. ಗೋಬಿ ತಂದಿದ್ದಾರೆ, ಅದು ಇಷ್ಟೇ ಇಷ್ಟು ಸಣ್ಣದು ತಂದಿದ್ದಾರೆ. ಅದೆಲ್ಲ ಬೇರೆ ಕಡೆ ದೊಡ್ಡದನ್ನ 20 ರೂಪಾಯಿ ಮಾರ್ತಾ ಇದ್ರಂತೆ, ಇದು 20 ರೂಪಾಯಿ ಅಂತೆ. ಅಲ್ಲಿ ದೊಡ್ಡ ದೊಡ್ಡದು ಮುಂದೆ ಮಾರ್ತಾ ಇದ್ರಂತೆ ನಮ್ಮನೆಯವ್ರು. ಹಂಗೇನೆ, ಅದು ಎಲ್ಲಿ ಎದುರುಗಡೆ ಏನು ಸಿಗುತ್ತೆ ಅದನ್ನ. ಏನು ಹೆಚ್ಚಿಗೆ ತರಕಾರಿ ಇಲ್ಲ, ತರಕಾರಿ ಅಂತೂ ಮುಟ್ಟಕ್ಕಾಗಲ್ಲ ಆ ಥರ ರೇಟು ಅಂತಿದ್ರು. ಟೊಮೆಟೋ ಬೇಕು, ಸೊಪ್ಪು ಮತ್ತೆ ರೇಟು ಸೊಪ್ಪು ಒಂದು ಅಷ್ಟೇ. ಹೌದಾ? ಮತ್ತೆ ಹಂಗಂದಿಲ್ಲ ಡ್ಯಾಡಿ ನನಗೆ. ಬೆಂಡೆಕಾಯಿ, ಊ ಹುಳ ನೋಡು, ಆಮೇಲೆ ಬದನೆಕಾಯಿ. ಇವನಿಗೆ ಅಂತ ಗೊತ್ತಿರ್ತೀವ, ಸಂತೆ ಹೋದ್ರು ತಾನೆ. ಇವನಿಗೆ 100 ರೂಪಾಯಿ ಕೆ ಜಿ ಆದರೂ ಚೀಪೇ ಅನ್ಸುತ್ತೆ. ಅವನು ಸಂತೆ ಮಾಡಿ ಗೊತ್ತಿದ್ಯಾ, ಸಂಸಾರ ಮಾಡಿ ಗೊತ್ತಿದ್ಯಾ ಮಗನೆ ನಿಂಗೆ? ಹುಳ ಇದೆಯಾ? ಅಯ್ಯೋ ಮಗನೆ, ಹಾ ಏನಂತ ಗೊತ್ತಾ, ಗೋಬಿಲಿ ಹುಳ ಇದ್ರೆ ಅದಕ್ಕೆ ಪೆಸ್ಟಿಸೈಡ್ ಹೊಡೆದಿರಲ್ಲ ಅಂತ, ಅಂದ್ರೆ ಹೊಡೆದಿರೋದು ಕಮ್ಮಿ ಅಂತ ಅಂತೆ. ಪೆಸ್ಟಿಸೈಡ್ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಹುಳಗಳೆಲ್ಲ ಸತ್ತೋಗುತ್ತಂತೆ, ಹಾಗಾಗಿ ಹುಳ ಇರೋದು ಒಳ್ಳೇದಂತೆ, ನನ್ನ ಚಿಕ್ಕಮ್ಮನ ಮಗ ಹೇಳಿದ್ದು. ಹಾಗಾಗಿ ಟೊಮೆಟೊ ಹಣ್ಣು ತಂದಿದ್ದಾರೆ. ಏನು ಬೇಕಾ ನೀರು? ಮಗ ಮುಂಚಿತಾ ಇದೆ, ಅದಕ್ಕೆ ಬಿಸಿ ಬಿಡು, ಅದನ್ನ ಅದ ಹಾಕ್ಬಿಡ. ಹಾಕ್ಬಿಡಲ್ಲ ಫಸ್ಟ್ ಇದು. ಹಾ, ಯಾಕೋ ಹಸು ಹಸು ತರ ಆಗ್ತಾ ಇದೆ. ಅದಕ್ಕೆ ಹಪ್ಪಳ ತಿಂತಾ ಇದೀನಿ. ದೋಸೆ ಹಿಟ್ಟಿದೆ, ಚಟ್ನಿ ಕೂಡ ಇದೆ. ಇವತ್ತು ಸಂಜೆ ಅದೇ ಜೈ ಅಂತ ಅನ್ಸೋದು. ನಾಳೆ ಕೂಡ ಸಾಗರ ಹೋಗೋದಿದೆ, ಹಾಗಾಗಿ ಅವ್ರ ಡ್ಯಾಡಿ ಸಾಗರಕ್ಕೆ ಹೋಗ್ಬಿಡ್ವಾ. ಅದೇ ಅವ್ನು ಬರಲ್ಲ ಬರಲ್ಲ ಅಂತಾನೆ ಅವ್ರ ಡ್ಯಾಡಿ, ನೀನು ಬಿಟ್ಟೋಗಲ್ಲ ಅಂತಿದ್ದಾರೆ. ಅವರಿಬ್ರು ಅಪ್ಪ ಮಗ ಏನೇನು ಮಾಡ್ಕೊಂತಾರೆ ನಂಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅದೇ ತಿಂಡಿ ಏನು ಮಾಡೋದು ಎತ್ತ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನೇನು ಪ್ಲ್ಯಾನು ಮಾಡ್ಕೊಂಡಿಲ್ಲ, ಇವತ್ತೇ ಹೋಗೋದು ಅಂತ ಆಗಿತ್ತು. ಹಾಗಾಗಿ ಗೊತ್ತಿಲ್ಲ ಇನ್ನು ನಾಳೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರು ಇರ್ತೀವಿ ಅಂದರೆ ಹೋಗಬೇಕಾಗುತ್ತೆ. ನಮ್ಮ ಮನೆಯವ್ರದ್ದು ಕೆಲಸ ಇದೆ ಇವತ್ತು, ನನ್ನ ಕೆಲಸ ನಮ್ಮ ಮನೆಯವ್ರ ಕೆಲಸ, ಇಬ್ಬರು ಕೆಲಸಕ್ಕೂ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ತರಕಾರಿ ತೆಗೆದಿರ್ತೀನಿ, ತೆಗಿ ಅದನ್ನು ಸಾಕು, ತುಂಬ ಹೊತ್ತಿಟ್ಟರೆ ಚಪ್ಪೆ ಚಪ್ಪೆ ಆಗಿಬಿಡುತ್ತೆ. ಇದರ ನಂಗ ಹಿಂಗೆ
ಟೊಮೆಟೊ ಸ್ವಲ್ಪ ಜಾಸ್ತಿ ತನ್ನಿ ಅಂತ ಹೇಳಿದೆ. ತರಕಾರಿ ಎಲ್ಲ ರೇಟ್ ಆಗಿತ್ತು ಅಂತೇಳಿ ನಮ್ಮನೇಲಿ ಹೆಚ್ಚಿಗೆ ತರಕಾರಿನೇ ತೊಗೊಬಂದಿಲ್ಲ. ಮಗಂಗೆ ಏನು ಬೇಕೋ ಅಷ್ಟು ತೊಗೊಂಡು, ಬೆಂಡೆಕಾಯಿ, ಬದನೆಕಾಯಿ ಅದೆಲ್ಲ ಮಗನ ಫೇವ್ರೇಟ್. ಸಾಂಬಾರಿಗೆ ಏನಾದರೂ ತರ್ರಿ ಅಂದರೆ ಬರೀ ಬೀಟ್ರೋಟ್ ಮತ್ತು ಒಂದು ಮಗೆ ಸೌತೆಕಾಯಿ ಹೊತ್ಕೊಂಡು ಬಂದಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನೋಡಿದ್ರೆ ಕಗ್ಗತ್ತಲೇ ಕಂಡು ಆದಂಗೆ ಆಗಿದೆ. ಯಾಕೆ ಗೊತ್ತಾ, ನಿನ್ನೆ ಸಂಜೆ ಗುಡುಗು ಮಿಂಚು ಹೇಳ್ತಲ್ಲ, ನಾನು ವಿಡಿಯೋ ಮಾಡಿದೆ ಅಲ್ಲ, ತುಂಬ ಗುಡುಗು ಮಿಂಚು ಮಳೆ. ನಿನ್ನೆ ರಾತ್ರಿಯಿಂದ ಮಳೆ ಹೋಯ್ತಾ ಇದೆ. ನಮ್ಮ ಸಿಂಬ ಎಂತ ಗೊತ್ತಿಲ್ಲ, ಅವಾಗಿಂದ ಹಿಂಗೆ ರಗಳೆ ಮಾಡ್ತಾ ಇದ್ದಾನೆ. ಕರೆಂಟು ನಿನ್ನೆ ಸಂಜೆ ತೆಗೆದಿದ್ದು, ಏನೂ ಇಲ್ಲ ಅಂದರೆ ಬರೀ ಗುಡುಗು ಮಿಂಚು ಮಾತ್ರ, ಗಾಳಿ ಇಲ್ಲ ಆ ಥರ ಏನೂ ಇಲ್ಲ. ಅದಷ್ಟಕ್ಕೇ ಕರೆಂಟು ತೆಗೆದಿದ್ರು, ಇಷ್ಟು ಹೊತ್ತಾದರೂ ಕರೆಂಟ್ ಬಂದಿಲ್ಲ. ನಮಗೆ ನಮ್ಮ ಯು ಪಿ ಎಸ್ ಸಿ ಏನಂದರೆ ಎಷ್ಟು ಎರಡು ಮುಕ್ಕಾಲಿಗೆ ಗೆದ್ದಿದ್ರಲ್ಲ ಇವರು, ನೀವು ಎರಡು ಮುಕ್ಕಾಲಿಗೆ ಗೆದ್ದರು, ಇದು ಕೊಯ್ 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 ಅನ್ನಕ್ಕೆ ಶುರು ಮಾಡ್ತು. ನಾವು ಫ್ಯಾನ್ ಜೋರಾಗಿ ಇಟ್ಕೊಂಡಿರ್ತೀವಿ, ಬರೀ ಫ್ಯಾನ್ ಒಂದು ಒಂದು ಲೈಟ್ ಹಾಕಿದ್ವಿ ಅಷ್ಟೇ. ಎರಡು ಲೈಟ್ ಇತ್ತಾ ಇಲ್ಲಿ? ಅದು ಅಷ್ಟಕ್ಕೇನೆ ನಮ್ದು ಯು ಪಿ ಎಸ್ ಡಮ್ ಅಂತ ಆಗಿದೆ, ಕೊಯ್ ಕೊಯ್ ಅಂತ ಕೂಗ್ತು. ಆಮೇಲೆ ಎಲ್ಲ ಲೈಟ್ ಆಫ್ ಮಾಡಿ ಬರೀ ಫ್ಯಾನ್ ಹಾಕೊಂಡ್ವಿ. ಏನಂದ್ರು ನಮ್ದು ಯು ಪಿ ಎಸ್ ಕೂಗಕ್ಕೆ ಶುರು ಮಾಡ್ತು. ಎರಡು ಮುಕ್ಕಾಲಿ ಗೆದ್ದವರು ಈಗ ಎಷ್ಟು 4:30 ಆಯ್ತಲ್ಲ, 4:30 ತನಕ ಬರೀ ಯು ಪಿ ಎಸ್ ಆನ್ ಮಾಡೋದು, ಇದನ್ನ ಏನದು ಫ್ಯಾನ್ ಹಾಕೋದು ಮಾಡಿದ್ವಿ. ಏನಂದ್ರೂ ಇದಾಗಲೇ ಇಲ್ಲ ಸೊಳ್ಳೆ. ಅಂದರೆ ಯು ಪಿ ಎಸ್ ಆಫ್ ಆದ ತಕ್ಷಣ ನಾವು ಏನು ಮಾಡಿದ್ವಿ, ಕಿಟಕಿ ಬಾಗಿಲು ತೆಗೆದ್ವಿ. ಸೊಳ್ಳೆ ಅಂದರೆ ನಮಗೆ ಹೊತ್ಕೊಂಡು ಹೋಗೋಷ್ಟು ಸೊಳ್ಳೆ. ಆಮೇಲೆ ಸೊಳ್ಳೆ ಹೊಡೆದು ಎಂತ ನಿದ್ದೆ ಬರುತ್ತೆ. ಆಮೇಲೆ ಹಾಗೆ ಎದ್ವಿ, ಈಗ 4:30 ಆಗಿದೆ. ನಾವು ನಮ್ಮನೇಲಿ ಹೇಳ್ತಿದ್ರೆ ಹಿಂದಿನ ಕಾಲಕ್ಕೆ ಹೋಗಿದ್ವಿ ಅಂತ. ಯಾಕಂದ್ರೆ ಎಂಥದ್ದು ಇಲ್ಲ, ಚಿನ್ನಿ ಇದೊಂದು ಬ್ಯಾಟ್ರಿ ಇತ್ತು, ಅವಳು ಓದ್ಬೇಕಿದ್ರೆ ಅಲ್ಲಿ ಇದರಲ್ಲಿ ಎಂಥದ್ದು ಜ್ಞಾನಸೌಧದಲ್ಲಿ ಒಂದು ಲೈಟ್ ಇತ್ತು. ಏನಂತಾರೆ ಅದಕ್ಕೆ, ಟೇಬಲ್ ಲೈಟಾ ಎಂಥದೋ ಒಂದು, ಅದು ಅದು ಇದೆಯಾ? ಅದೇ ಇದೆ. ಅವಳು ಒಯ್ದಿರಲಿಲ್ಲ, ಈಗ ಒಯ್ದಿರಲಿಲ್ಲ, ಹಾಗಾಗಿ ಇವಾಗ ಏನು ಅಷ್ಟು ಓದೋದು ಇರೋದಿಲ್ಲಲ್ಲ. ಸೆಕೆಂಡ್ ಪಿ ಯು ಫಸ್ಟ್ ಪಿ ಯುಲ್ಲಿ ಅಷ್ಟು ಓದಲ್ಲಲ್ಲ ಈಗ. ಅಂದರೆ ಅಲ್ಲಿ ರೂಮಲ್ಲಿ ಯಾರಿಗಾದ್ರೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಲೈಟ್ ಹಾಕಿದ್ರೆ ಈ ಥರದೊಂದು ಲೈಟ್ ಕೊಡಿಸಿ ಅಂದಿದ್ರು. ಎಷ್ಟು ದಿನ ಯೂಸ್ ಮಾಡಿದ್ರು ಏನೋ ಗೊತ್ತಿಲ್ಲ, ಯಾಕಂದರೆ ಇರೋದೇ ಪೂರ್ತಿ ಲೈಬ್ರರಿಲೇ ಆಗಿತ್ತು ಆವಾಗ. ಹಾಗಾಗಿ ನೋಡಿ, ಚಿಮಣ ಬುಲ್ಡಿ ಎಲ್ಲ ಇಲ್ಲ ಈಗ, ಚಿಮಣ ದೀಪ. ನಾವೆಲ್ಲ ಚಿಮಣಿ ದೀಪ ಇಟ್ಕೊಂಡು ಓದಿದ್ದು ನೆನಪಿದೆ. ನಮ್ಮನೇಲಿ ಒಂದಿದೆ, ಇಲ್ಲಿ ಕೆಲಸ ಮಾಡಕ್ಕೆ ಬರ್ತಾಯಿದ್ರು, ಅವರು ಒಂದು ಬಿಟ್ಟು ಹೋಗಿದ್ರು ಇಲ್ಲಿ ನಮ್ಮನೆ ಎತ್ತರಗಡೆನೆ ಇದ್ರು. ಅವರು ಹೋಗ್ಬೇಕಿದ್ರೆ ಅದನ್ನು ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ತಗೊಂಡು ಹಂಗೆ ಒಂದು ನೆನಪಿಗಿರಲಿ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಮನೇಲಿ, ಇರುಬಾ ಇರಲಿ ಅಂತ ಹೇಳಿ. ಯಾಕಂದರೆ ಯಾರು ಯೂಸೇ ಮಾಡಲ್ಲ ಇವಾಗೆಲ್ಲ. ನಮ್ಮನೆಲ್ಲೆಲ್ಲ ಹಿತ್ತಾಳಿದಿತ್ತು ಹಳೆ ಮನೆಯಲ್ಲಿ. ನಾನು ಶೋಭಾಂಟಿನ ಕೇಳಿದೆ, ಆಂಟಿ ಅವರು ಎಲ್ಲೋ ಸೇಫಾಗಿಟ್ಟಿದಾರಂತೆ, ಅವರಿಗೂ ಕೂಡ ಸಿಗ್ತಾ ಇಲ್ಲ ಅದು, ನಿಮಗೆ ತೋರಿಸೋಣ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಹೆಂಗಿರ್ತಾಯಿತ್ತು ಅಂತ, ಅದಕ್ಕೆ ಬಟ್ಟೆ ಹಿಂಗೆ ಹೊಸ್ತು ಇದನ್ನ ಹಾಕಿ ಅದಕ್ಕೆ ಸೀಮೆಣ್ಣೆ ಹಾಕ್ತಾ ಇದ್ವಿ. ಅವಾಗೆಲ್ಲ ನಮಗೆ ಓದ್ಬೇಕಿದ್ರೆ ಹಚ್ಚಿ ಕೊಡ್ತಿದ್ರಲ್ಲ, ಈ ಮೂಗು ಒಳಗೆಲ್ಲ ಕಪ್ಪಾಗ್ತಾ ಇತ್ತು ಗೊತ್ತಾ. ನಮ್ಮಲ್ಲಿ ಹಳ್ಳಿಲಂತೂ ಏನು ಮಳೆ ಇಷ್ಟು ಬಂದ್ರೆ 15 ದಿನ ಮಳೆ ಡಮ್ ಇಲ್ಲಿ, ಕರೆಂಟ್ ಇಲ್ಲ ನಮಗೆ. ಹಂಗೆ ಆ ಥರ ಆಗ್ತಾ ಇತ್ತು. ಒಂಚೂರು ಮಳೆ ಮೋಡ ಆದ್ರೂ ಅಂದ್ರೂ ಕರೆಂಟ್ ಇಲ್ಲ 2-3 ದಿನ. ಇವಾಗೆಲ್ಲ ಯು ಪಿ ಎಸ್ ಅದು ಇದು ಹಚ್ಕೊಂಡಿರೋದ್ರಿಂದ ಅವ್ರು ಹಳ್ಳಿಯವ್ರಿಗೂ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆದರೂ ಕರೆಂಟ್ ಇಲ್ಲ ಅಂದರೆ ಜೀವನ ಮಾಡೋದು ಭಾಳ ಕಷ್ಟ ಇದೆ. ಕಗ್ಗತ್ತಲೇ ಕಂಡಾಗಿದೆ ಗೊತ್ತಾ. ಯು ಪಿ ಎಸ್ ಏನಂದ್ರೆ ಒಂದು ಲೈಟ್ ಹಾಕಿದ್ರು ಕೊಯ್ ಕೊಯ್ ಅಂತ ಕೂಗಿ ಆಫ್ ಆಗ್ತಾಯ್ತು. ಹಾಗಾಗಿ ಈಗ ಇದರಲ್ಲೇ ಕೆಲಸ ಮಾಡಬೇಕು. ತಿಂಡಿ ಇವತ್ತು ಅನ್ನ ಸುಮಾರಿದೆ. ಚಿತ್ರಾನ್ನನೇ ಮಾಡ್ತೀನಿ ರೀ, ಚಿತ್ರಾನ್ನನೇ ಮಾಡ್ತೀನಿ. ನಮ್ಮನೆ ರೊಟ್ಟಿ ಮಾಡೋಂದಿದ್ರು ಇವಪ್ಪ, ರೊಟ್ಟಿ ಎಲ್ಲ ಮಾಡಲ್ಲ, ಅದಕ್ಕೇನು ಕರೆಂಟ್ ಬೇರೆ ಇಲ್ಲ ಏನೂ ಇಲ್ಲ, ಹಾಗಾಗಿ ಮಾಡೋದಿಲ್ಲ. ಇವತ್ತು ಸಾಗರ ಹೋಗಬೇಕು, ಹಾಗಾಗಿ ಬೇಗ ಬೇಗ ಕೆಲಸನೂ ಕೂಡ ಮಾಡ್ಕೋಬೇಕಿತ್ತು. ನಾನು 5 ಗಂಟೆಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಅದು ನೋಡಿದ್ರೆ 4:30 ಎದ್ದಿದ್ದೀನಿ. ಮಳೆ ಬರ್ತಾನೆ ಇದೆ. ನಮಗೆ ಏನು ಹೆದರಿಕೆ ಅಂದರೆ ಈ ಥರ ಈಗ ಮಳೆ ಬಂದು ಆಮೇಲೆ ಎಲ್ಲರೂ ಹೋಗ್ಬಿಟ್ರೆ ಅನ್ನೋದು ನಮ್ಗೆ ಹೆದರಿಕೆ. ಇವತ್ತೊಂದು ವಿಷಯ ಹೇಳಬೇಕು ನಿಮಗೆ. ನಮ್ಮನೆಯವ್ರ ತಮ್ಮ ಯು ಎಸ್ ಇಂದ ನಿನ್ನೆ ರಾತ್ರಿ ಬಂದಿದ್ದಾನೆ, ಇವತ್ತು ಸಂಜೆ ಇಲ್ಲಿಗೆ ನಮ್ಮನೆಗೆ ಬರ್ತಾ ಇದ್ದಾನೆ. ನಮ್ಮನೆಯವ್ರು ಹೋಗಬೇಕಾಗಿತ್ತು, ನಮ್ಮನೆಯವ್ರನ್ನ ಕರಿ ಬೇಡ ಅಂತ ಹೇಳ್ದ, ಹಾಗಾಗಿ ಅವ್ರು ಹೋಗಲಿಲ್ಲ. ಇಲ್ಲಾಂದರೆ ಕರೆಯೋದಕ್ಕೆ ಅವರು ಹೋಗ್ತಾ ಇದ್ರು ಅಲ್ವಾ. ಅವರೊಬ್ಬರೇ ಹೋಗ್ತಾರತ್ತ, ಅವ್ನು ಬೇಡ ಅಂತ ಅಂದ. ಅಲ್ಲಿ ನನ್ನ ಕೋಸಿಸ್ಟರ್ ಅಪ್ಪ ಅಮ್ಮ ಕಾರ್ ಕಳಿಸಿದ್ರಂತೆ, ಅವರು ಅಲ್ಲಿ ಅವ್ರಿಗೆ ಕಾರ್ ಕೊಟ್ಟು ಡ್ರೈವರ್ ಬಂದಿದ್ದಾರೆ. ಆ ಕಾರ್ ತಗೊಂಡು ಇಲ್ಲಿಗೆ ಬರ್ತಾರೆ. ಹೋದ್ಸಲ ಇದೇ ಟೈಮಲ್ಲಿ ಬಂದಿದ್ಲ ನಯನ, ಜೂನಲ್ಲಿ ಅಂದ್ರೆ
ಅನ್ಸುತ್ತೆ ಬಂದಿದ್ದವಳು. ಜೂನ್ 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 ಏನಲ್ಲ, ಹಾ ಒಂದ್ ವರ್ಷ ಆಗ್ತಾ ಬಂತು. ಹೊಸಲ ನಾನು ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಅವಳು ನಯನ ಬಂದ್ ಅಂದ್ರೆ ನನ್ನ ಕೋಸಿಸ್ಟರ್ ಬಂದಿದ್ದಾಳೆ ಅಂತ ಹೇಳಿ. ಅವಾಗ ಅವಳು ಒಬ್ಳೆ ಬಂದಿದ್ಲು. ಅಪ್ಪ ಅಮ್ಮಗೆ ವಯಸ್ಸಾದ್ಮೇಲೆ ನೋಡಕ್ ಬರ್ಲೇಬೇಕಲ್ಲ, ಮತ್ತೆ ಏನ್ ಮಾಡಕ್ ಆಗಲ್ಲ. ಈ ಸಲ ಫುಲ್ ಫ್ಯಾಮಿಲಿ ಬಂದಿದೆ. ಧ್ಯಾನಿಗೆ ರಜಾ ಇದೆಯಾ? ನಮ್ ಶೇಯುಗೆ ಧ್ಯಾನಿ ಅಂದ್ರೆ ತುಂಬಾ ಇಷ್ಟ. ಅಣ್ಣ ಅಂತ ಹೇಳ್ಕೊಟ್ರೆ ಹೇಳೋದಿಲ್ಲ ಅವ್ನು ಧ್ಯಾನಿ ಅಂತಿದ್ದ. ಅವನು ಅಷ್ಟೇನೆ, ಅವನು ಹೋದಾಗ 2 ವರ್ಷ ಆಯ್ತು ಅವ್ರು ಹೋಗಿ, ಹೋಗ್ಬೇಕಿದ್ರೆ ಶ್ರೇಯು ನಾ ಹೇಳ್ತಾ ಇದ್ದಂತೆ. ಅವಾಗ ಸಣ್ಣ ಇದ್ದಲ್ಲ ಶ್ರೇಯು, ಸುಟ್ಗೆ ಸುಳಾಗ ನಾನು ಹಾಕೊಂಡು ಕರ್ಕೊಂಡು ಹೋಗೋಣ ಅಂತ. ಅವ್ನು ಅಲ್ಲಿ ಇರೋದೇ ಇಲ್ಲ, ಇಲ್ಲೇ ಶ್ರೇಯು ಜೊತೆ ಆಟ ಆಡಕ್ಕೆ ಇಲ್ಲಿ ಬರೋದೇ ಜಾಸ್ತಿ ಆಗಿತ್ತು. ಇವಾಗೆಲ್ಲ ದೊಡ್ಡಕ್ಕಾಗಿದ್ದಾರೆ, ತುಂಬಾ ದೊಡ್ಡಕ್ಕಾಗಿದ್ದಾನೆ ಇವಾಗೆಲ್ಲ. ಒಂದೇ ಸಲ ಬೆಳೆದ ಅವನು ಕೂಡ, ಎಷ್ಟು ಹೈಟ್ ಆಗಿದ್ದಾನೆ ಗೊತ್ತಾ? ನಾನು ಬಂದಾಗೆಲ್ಲ ವಿಡಿಯೋ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ, ಮಾಡಲ್ಲ ಅನ್ಸುತ್ತೆ ನಾನು. ಯಾಕಂದ್ರೆ ಯಾರು ನಾನು ಕಂಫರ್ಟಬಲ್ ಆಗಿರೋದಿಲ್ಲ ಹಾಗಾಗಿ. ಮತ್ತೆ ಅವರು ಏನ್ ಹೇಳುದು ಹೇಳ್ರಿ, ಏನಾದ್ರು ಮಾತಾಡ್ರಿ, ಕಂಫರ್ಟ್ ಇರಲ್ಲ ಹಂಗಾಗಿ ನಾನು ಮಾಡೋದಿಲ್ಲ. ಬೇಡ ಬೇಡ, ನೋಡೋಣ. ನಂಗೂ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ನಾನು ಇಷ್ಟ ಪಟ ಪಟ ಅಂತ ಮಾತಾಡಕ್ಕೂ ಬರೋದಿಲ್ಲ. ಅವ್ರು ಇದ್ದಾಗ ವಿಡಿಯೋಗಳು ಮಾಡ್ತೀನೋ ಮಾಡ್ಕೊಂತೀನ ಇಲ್ವಾ ಅನ್ನೋದು ನಂಗೆ ಒಂದು ಐಡಿಯಾ ಇಲ್ಲ. ಅವ್ರೇನು ಹೆಚ್ಚಿಗೆ ದಿನ ಇರೋದಿಲ್ಲ, ಅವರು ಬೆಂಗಳೂರಲ್ಲಿ ಅವ್ರ ಮನೆ ಇದೆ, ಅವನಿಗೆ ಕೆಲಸ ಕೂಡ ಇದೆಯಂತೆ, ಅಲ್ಲೇ ಇದ್ದು ಮಾಡ್ತೀನಿ ಅಂತ ಹೇಳಿದಾನಂತೆ. ಗೊತ್ತಿಲ್ಲ ಹೆಂಗೆ ಏನು ಎತ್ತ ಅಂತ. ಅಂದ್ರೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾನ ಅನ್ಸುತ್ತೆ. ದಯವಿಟ್ಟು ಯಾರು ಏನು ಮತ್ತೆ ಈ ವಿಡಿಯೋಗಳಿಗೆ ಇನ್ ನೆಕ್ಸ್ಟ್ ಬರೋ ವಿಡಿಯೋಗಳಿಗೆ ನೀವು ಯಾಕೆ ತೋರಿಸಿಲ್ಲ ಅದು ಇದು ಅಂತ ಹೇಳಕ್ಕೆ ದಯವಿಟ್ಟು ಏನು ಕಮೆಂಟನ್ನು ಹಾಕಬೇಡಿ ಪ್ಲೀಸ್. ಮುಂಚೆನೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನಾನೇ ಅಷ್ಟು ಕಂಫರ್ಟೇಬಲ್ ಆಗಿರೋದಿಲ್ಲ, ಗೊತ್ತಲ್ವಾ ಹೆಂಗಿರುತ್ತೆ ಏನು ಅಂತ ಹೇಳಿ. ನಾನು ವಿಡಿಯೋ ಮಾಡೋದ್ರಲ್ಲಿ ಎಲ್ಲರ ಜೊತೆನೂ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ, ಹಾಗಾಗಿ ಅದನ್ನು ಹಾಕ್ತಾ ಇಲ್ಲ ಅಷ್ಟೇ. ನನಗೂ ಗೊತ್ತು ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಹೇಳಿ. ದಯವಿಟ್ಟು ನನ್ನ ಪ್ರಾಬ್ಲಮ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನನಗೂ ಈಸಿ ಆಗುತ್ತೆ ಅಂತ. ಯಾಕಂದರೆ ನೀವು ಆ ಥರ ಏನಾದರೂ ನೆಗೆಟಿವ್ ಕಮೆಂಟ್ ಹಾಕಿದಾಗ ನನಗೂ ಒಂಥರ ಬೇಜಾರು ಥರ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟೇ, ಕರೆಂಟ್ ಇಲ್ಲಲ್ಲ, ನನಗೆ ಹಳೆಯ ಹಿಂದಿನ ಕಾಲದ ನೆನಪಾಗ್ತಾ ಇತ್ತು. ಊರಲ್ಲಿ ನಮ್ಮ ಅಜ್ಜಿಯರು ಯಾವಾಗಲೂ ಅಷ್ಟೇ ಚಿಮ್ನಿ ದೀಪ ಹಿಡ್ಕೊಂಡು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಿದ್ರು. ನಂಗೆ ಅದೇ ನೆನಪಾಯಿತು. ಅನ್ನ ನೆನ್ನೆ ಯಾರೂ ಊಟ ಮಾಡಿಲ್ಲ, ನಾನು ಮಧ್ಯಾಹ್ನ ಮುದ್ದೆ ಊಟ ಮಾಡಿದೆ, ಸಂಜೆ ದೋಸೆ ಹಿಟ್ಟಿತ್ತು, ದೋಸೆ ತಿಂದ್ವಿ ಎಲ್ಲರೂ, ಅನ್ನ ಹಾಗೆ ಇದೆ. ಮತ್ತು ಇವತ್ತು ಬೇರೆ ಸಾಗರ ಹೋಗೋದಿತ್ತು, ಹಾಗಾಗಿ ಚಿತ್ರಾನ್ನನೇ ಮಾಡೋಣ ಅಂತ. ನಿನ್ನೆ ತರಕಾರಿ ತೆಗ್ದಿರ್ಬೇಕು ಅಂದೆ ಅಲ್ಲ, ತರಕಾರಿ ತೆಗ್ದೇ ಇರಲಿಲ್ಲ. ಗುಡುಗು ಮಿಂಚು ಜೋರಾಯಿತು. ಮೊಬೈಲು ನಾನು ಏನು ಮಾಡಿದೆ ಅಂದರೆ ಏರೋಪ್ಲೇನ್ ಮುಡಿಗೆ ಹಾಕಿ ಸುಮ್ಮನೆ ಕುತ್ಕೊಂಡೆ. ಚಿನ್ನಿ ನಮ್ಮಮ್ಮ ಎಲ್ಲ ಫೋನ್ ಮಾಡಿದ್ರು, ಫೋನೇ ಎತ್ತಿದ್ರಂದ್ರೆ ಎಲ್ಲ ನಮ್ಮ ಇವ್ರಿಗೆ ಮಾಡಿದ್ದಾರೆ. ಆಮೇಲೆ ತರಕಾರಿ ಈಗ ನಮ್ಮನೆ ತೆಗೆದು ಕೊಡ್ತಾ ಇದ್ದಾರೆ ನೋಡಿ. ಯು ಪಿ ಎಸ್ ಈ ಥರ ಕೂಗ್ತಾ ಇದೆ. ಎಂತ ಗೊತ್ತಾ ನಮ್ಮವ್ವ, ಅದು ಎಂತ ಲೈಟ್ ಅಂತಾರೆ ಅವ್ಗೆ, ಎಂತ ಲೈಟ್ ಇವು, ಎಂತ ಈ ಲೈಟಿಗೆ ಏನಂತಿದಲ್ಲ, ಎಲ್ ಇ ಡಿ ಲೈಟ್ ಇದಾವಲ್ಲ ಅವು ಆಫ್ ಮಾಡಿದ್ರು ಸಣ್ಣ ಕುರಿತಾ ಇರ್ತವೆ, ಅದಕ್ಕೆ ಯು ಪಿ ಎಸ್ ಕರೆಂಟ್ ಹೋಗಿದೆಯಾ ಅಂತ ನನಗೆ ಇವತ್ತು ಡೌಟ್ ಬಂದಿದೆ. ಅದೇ ಕೇಳ್ತೀನಿ ಅಂಗಡಿಯವ್ರನ್ನ ಅಂತ ಹೇಳ್ತಾ ಇದ್ರು. ಆಫ್ ಮಾಡಿರತ್ಲ ಯು ಪಿ ಎಸ್ನ, ನಾನು ಹೊರಗಡೆ ಹೋಗಿ ಏನಾದರೂ ಬಾಗಿಲು ನೀರು ಹಾಕ್ಬರೋಣ ಬಕೆಟ್ ತರೋಣ ಬರ್ದಿ ಅಂತ ಕರ್ನ. ಒಳಗೆ ಎಲ್ಲ ಕೆಲಸ ಮಾಡ್ಕೊಂಡು ಒಳಗೆ ಎಂತೂ ಇಲ್ಲ ಕೆಲಸ ಮಾಡೋಕ್ಕೆ, ಎಲ್ಲ ಮುಗ್ದಿದೆ. ಪಾತ್ರೆ ತೊಳೆದಿರಲಿಲ್ಲ ನೀನಾಗತ್ತೆ, ಅದನ್ನೂ ತೊಳೆದಾಯ್ತು, ಎಲ್ಲದಾಯ್ತು. ಅದಕ್ಕೆ ಅಂದ್ರೆ ಚಿತ್ರಾನ್ನ ಮಾಡಿಬಿಡತ್ಲಾಗೆ, ಚಿತ್ರಾನ್ನ ತಿಂದುಬಿಡ್ತೀನಿ ಅಂದ್ರು. ನಮ್ಮನೇರೆ ಅವಾಗ ಹೆಂಗ ಗೊತ್ತಾ, ತಿಂಡಿ ನಾನು ಬೆಳಗ್ಗೆ ಬೇಗ ತಿಂಡಿ ಮಾಡಿದ್ರು ಬೇಗನೆ ತಿಂಡಿ ತಿನ್ನೋರು. ಇವಾಗ ಅವ್ರು ಹೋಗೋದೇ ಈಗ ಬೇಗ, ಹಂಗಾಗಿ ಅವ್ರು ಹೋಗೋದ್ರೊಳಗೆ ತಿಂಡಿ ಆಗಿರೋದಿಲ್ಲ ನಂದು. ಎಲ್ಲ ಕೆಲಸನೇ ಆಗಿರಲ್ಲ, ಇನ್ನೆಂಥ ತಿಂಡಿ ಆಗಲ್ಲ. 6 ಗಂಟೆಗೆ ಹೋದ್ರೆ ಎಂಥ ತಿಂಡಿ ಮಾಡ್ತೀರ? ಹೋ ನೋಡಿ ಎಂತ ಮಾಡೋದು. ಇವತ್ತು ಮಧ್ಯರಾತ್ರಿಯಿಂದನೇ ಜಾಗರಣೆ ಮಾಡಿದ್ದೀವಲ್ಲ, ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಸುವಾಗಕ್ಕೆ ಶುರುವಾಗ್ಬಿಡುತ್ತೆ. ನಂಗೆ ರಾತ್ರಿ ಹೆಚ್ಚು ಚೆನ್ನಾಗಿ ನಿದ್ದೆ ಬಂದಿಲ್ಲ ಅಂದರೂ ಕೂಡ ಹಾಗೇ ಸ್ವಲ್ಪ ಹಸುವಾಗಕ್ಕೆ ಶುರುವಾಗುತ್ತೆ. ಅದಕ್ಕೆ ನಮ್ಮನೆಯವರು ಟೀನಾದ್ರು ಕುಡಿ ಅಂತ ಹೇಳಿದ್ರು. ಹಸು ಅಂದರೆ ಏನಾದ್ರು ತಿನ್ನಬೇಕು ಅನ್ನೋ ಥರ ಹಸು ಆಗ್ತಾಯಿತ್ತು ನನಗೆ. ಅದಕ್ಕೆ ನಮ್ಮನೆಯವ್ರು ನನಗೆ ಏನು ಕೊಟ್ಟರು ತಿನ್ನೋದಕ್ಕೆ ಅಂತ ತೋರಿಸ್ತೀನಿ ನಿಮಗೆ. ಅವ್ರು ಹೇಳಿದ್ರಲ್ಲ ಅದಕ್ಕೇ ಟೀನಾರು ಕುಡ್ಕೊಳ್ಳೋಣ, ಒಂದು ಸಮಾಧಾನ ಆಗುತ್ತೆ ಅಂಥೇಳಿ. ಇಷ್ಟು ಬೇಗ ನಾನು ಯಾವತ್ತೂ ಟೀ ಕುಡಿಯೋದಿಲ್ಲ, ಇನ್ನೆಲ್ಲರೂ ಹೋಗಬೇಕಿದ್ರೆ ಮಾತ್ರ ಕುಡಿತೀನಿ. ನಮ್ಮನೆಯವರು ಸಿಂಬಂಗೆ ಬಿಸ್ಕೆಟ್ ಹಾಕ್ತಾ ಇದ್ರಲ್ಲ, ತಗ ನೀನು ನಾಲ್ಕು ಬಿಸ್ಕೆಟ್ ತಿನ್ನು ಅಂತ. ಸಿಂಬ ಪಾರ್ಲೆಜಿ ತಿಂತಾನೆ, ನನಗೆ ಹೆಚ್ಚಕ್ಕಂದರೆ ಇಷ್ಟ, ನಾನು ಯಾವಾಗಲೂ ತರಿಸಿ ಇಟ್ಕೊತೀನಿ. ಫಸ್ಟ್ ಟೈಮ್ ಇವತ್ತು ಬಿಸ್ಕೆಟ್ ತಿಂತಾ ಇದ್ದೀನಿ ಬೆಳಗ್ಗೆ. ಕರೆಂಟು ಬಂತು ರಾತ್ರಿ, ಕರೆಂಟು ಇತ್ತಂತೆ 12 ಗಂಟೆ ತನಕ. ನಮಗೆ ಪೇಪರ್ ಹಾಕೋರನ್ನ ಕೇಳಿದ್ವಿ ನಾವು. ನಾವೇನು ಮಾಡಿದ್ವಿ ಅಂದರೆ ಗುಡುಗು ಮಿಂಚು ಇತ್ತಲ್ವ, ನಾವು ಮಲಗಿದ್ದೆ ಜೊತೆಗೆ 8 ವರೆಗೇನೆ. ಹಾಗಾಗಿ ಯು ಪಿ ಎಸ್ ಎಲ್ಲದನ್ನು ಫ್ರಿಜ್ಜನ್ನು ನಾನು ಹಾಕಿದ್ದೆ, ಚೂರೇ ಗುಡುಗು ಇತ್ತು ಅಂತ. ನಮ್ಮನೆಯವರು ಯು ಪಿ ಎಸ್ನ ಹಾಕಲೇ ಇಲ್ಲ, ನಂಗೆ ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ನನಗೆ ಫಿಲ್ಟ್ರದ್ದು ಎಲ್ಲ ತೆಗೆದಿದ್ದೆ. ನಮ್ಮಲ್ಲಿ ಗೊತ್ತಲ್ಲ ಗುಡುಗು ಮಿಂಚು ಬಂತು ಅಂದರೆ ಎಲ್ಲ ತೆಗೆದು ಇಡೋದು. ಅದು ಯು ಪಿ ಎಸ್ದು ಕನೆಕ್ಷನ್ನು ನಾವು ಹಾಕಿಲ್ಲ ಚಾರ್ಜಿಗೆ, ಅಂದರೆ ಕರೆಂಟಿಗೆ ಕೊಟ್ಟಿಲ್ಲ. ಅದಕ್ಕೆ ನಮ್ಮದು ಫ್ಯಾನ್ ಹೋಗಿತ್ತು. ಸದ್ಯ ಕರೆಂಟ್ ಬಂತು, ನನಗೆ ಬೆಳಗ್ಗೆ ಬೇಗ ಎದ್ದಿದ್ದಲ್ಲ ಅದಕ್ಕೆ ಯಾಕೋ ಹಸು ಹಸು ಥರ ಆಗ್ತಾಯಿತ್ತು.
ಯಾವತ್ ನಮ್ಮನೇಲಿ ತಂದಿಟ್ಟಿದ್ದಾರೆ, ಇದು ಯಾಕೋ ಅದೊಂಥರ ವಾಸನೆ ವಾಸನೆ ತರ ಇದೆ, ನಾ ತಿಂದೇ ಇರಲಿಲ್ಲ. ಯಾಕೆ ತಿಂದಿಲ್ಲ ಅಂದ್ರೆ, ಇಲ್ಲಾಂದ್ರೆ ನಾನು ಮಧ್ಯಾಹ್ನ ಸ್ನಾನ ಆದ ತಕ್ಷಣ ಒಂದ್ಸಲ ತಿಂತೀನಿ. ಬೆಳಗ್ಗೆ 6 ಗಂಟೆಗೇನೆ ಬಿಸ್ಕೆಟ್ ಟೀ ಕುಡಿತಾ ಇದ್ದೀನಿ. ಯಾರಿಗಾದ್ರೂ ಈ ಥರ ಅಭ್ಯಾಸ ಇದೆಯಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಾನು ಯಾವತ್ತೂ ಕುಡ್ದಿಲ್ಲ, ಇದೇ ಫಸ್ಟ್ ಟೈಮ್ ಕುಡಿತಾರೆ. ನಿದ್ದೆ ಇರಲ್ಲ, ಹಂಗ ಹೊಸ ವರ್ಷ ಥರ ಆಗ್ತಾ ಇದೆ. ಚೆನ್ನಾಗಿಲ್ಲ ಬಿಸ್ಕೆಟು ರೀ, ಬಿಸ್ಕೆಟ್ ಚೆನ್ನಾಗಿಲ್ಲ ಕಂಡ್ರಿ. ಇದು ಮೆತ್ತಗೂ ಇದೆ ಒಂಥರ, ಒಂಥರ ಮನ್ನ ಇನ್ನೂ ಅನ್ಸಿದ್ದಾರೆ, ವಾಸನೆ ವಾಸನೆ ಥರ ಅನಿಸ್ತಾ ಇದೆ. ಸಿಂಬಕ್ಕೆ ಹಾಕಿ ನನಗೆ ಬೇಡ. ನಮ್ಮ ಸಿಂಬಂಗ್ ಹಾಕಿದ್ರಲ್ಲ, ಅದನ್ನು ನೀನು ತಿನ್ನು ಅಂತೇಳಿ ಕೊಟ್ರು. ಸಿಂಬಂಗ್ ಬೇರೆ ಹಾಕೋದು. ಪಾಪ್ಕಾರ್ನ್ ಮಾಡೋಣ. ಚೂರು ಚೆನ್ನಾಗಿಲ್ಲ. ನಿಮ್ಮ ಮಧ್ಯೆ ಕುತ್ಕೊಂಡು ಟೀ ಕುಡ್ಕೊಂತೀನಿ. ಕರೆಂಟ್ ಬಂತಲ್ಲ, ಹೆಂಗಿದ್ರು ಇನ್ನೇನು ಇನ್ನೇನು ಮಾಡಲ್ಲ, ಚಿತ್ರಾನ್ನನೇ ಮಾಡೋದು. ಕರೆಂಟ್ ಬಂತು, ಆದರೂ ಇವತ್ತು ಚಿತ್ರಾನ್ನನೇ ಮಾಡ್ತೀನಿ. ಚಿತ್ರಾನ್ನದ ಖಾರ ಸ್ವಲ್ಪ ಮಾಡೋಣ ಅಂತ ಹೇಳಿ ನಾನು ಶೇಂಗಾ ಕಡಲೆಬೇಳೆ ಎಲ್ಲ ಅದಕ್ಕೆ ಹಾಕಿದೆ. ಶೇವಿಗೆ ಶೇಂಗಾ ಬೀಜ ಅದರೊಳಗೆ ಹಾಕಿದ್ರೆ ಮೆತ್ತಗಾಗುತ್ತಲ್ಲ, ಇಷ್ಟ ಆಗೋದಿಲ್ಲ. ಇವತ್ತು ಅದೆಲ್ಲ ಸಂಭ್ರಮ ಮಾಡೋದಿಲ್ಲ, ಎಲ್ಲ ಬೇಗ ಹಾಗೆ ಮಾಡಿಬಿಡ್ತೀನಿ. ನನಗೆ ನಿದ್ದೆ ಇಲ್ದಿದ್ದಕ್ಕೆ ಇವತ್ತು ಒಂಥರ ಅನ್ನಿಸ್ತಾ ಇತ್ತು. ಏನಾದರೂ ತಡ್ಕೊತೀನಿ, ನಂಗೆ ನಿದ್ದೆ ಇಲ್ಲ ಅಂದರೆ ಯಾಕೋ ಒಂಥರ ಅನಿಸುತ್ತೆ. ಯಾಕೋ ನೋಡೋಣ, ಟೊಮೆಟೊ ಹಣ್ಣಿತ್ತು, ಟೊಮೆಟೊ ಹಣ್ಣು ಹಾಕೋಣ ಅಂತೇಳಿ ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಕರೆಂಟ್ ಇಲ್ದಿದ್ದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಥರ ಚೆನ್ನಾಗಾಗಿತ್ತು ಗೊತ್ತಾ. ನೀವು ಯಾರಾದರೂ ಟ್ರೈ ಮಾಡಿ. ಒಗ್ಗರಣೆಗೆ ಒಂದೆರಡು ಟೊಮೆಟೊ ಹಾಕಿ ಅಷ್ಟೇ. ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ನೀವು ಮೇಲೆ ಹಸಿದು ಹಾಕೋದಕ್ಕಿಂತನೂ ಈ ಥರ ಒಗ್ಗರಣೆಗೆ ಹಾಕಿ ಆವಾಗ ಚೆನ್ನಾಗಿ ಇರುತ್ತೆ. ಹಾಗೆಯೇ ಒಂದು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೆ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾ ಬಂತು, ಆದಷ್ಟು ಮಾವಿನಕಾಯಿ ಚಿತ್ರಾನ್ನ ಮಾವಿನ ಹಣ್ಣು ಎಲ್ಲ ಜಾಸ್ತಿ ತಿನ್ನಿ. ನಾನಂತೂ ಈ ವರ್ಷ ಅದು ಎಷ್ಟು ಮಾವಿನ ಹಣ್ಣು ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಕಮ್ಮಿ ಅಂದರೂ 2-3 ಕೆಜಿ ದಪ್ಪ ಆಗಿದ್ದೀನಿ ಅಂತ ಅನ್ಕೊತೀನಿ. ಯಾವಾಗಲೂ ಅಷ್ಟೇ, ಒಂದೊಂದ್ಸಲ ಮಾವಿನ ಹಣ್ಣು ತಿಂತಿದ್ದು ಸೀಸನ್ನಲ್ಲಿ ನನಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಡಾಕ್ಟ್ರು ಕೇಳಿದರು ಅದೆಷ್ಟು ಮಾವಿನ ಹಣ್ಣು ತಿಂದ್ಯಮ್ಮ ಅಂತ. ನಮ್ಮನೆಯವರು 100-150 ತಿಂದಿದ್ದಾಳೆ ಅಂತ ತಮಾಷೆ ಮಾಡ್ತಾಯಿದ್ರು. ಇಲ್ಲ, ನಾನು ತಿನ್ನೋದು ಹೌದು. ನಂಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು ನಂಗೆ ತುಂಬಾ ಇಷ್ಟವಾಗಿರೋ ಹಣ್ಣುಗಳಲ್ಲಿ ಅದು. ನಾ ಎಲ್ಲ ಹಣ್ಣನ್ನು ತುಂಬ ಇಷ್ಟಪಟ್ಟೆ ತಿಂತೀನಿ. ಸೆಕೆಂಡ್ ರೌಂಡ್ ಟೀ ಕುಡಿತಾ ಇದ್ದೀನಿ. ನಮ್ಮ ಸಿಂಬ ಕಟ್ಟಿದ್ದೀನಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ಹಾಗಾಗಿ ರಗಳೇ ರಗಳೇ ಮಾಡ್ತಾ ಇದ್ದಾನೆ. ಕರೆಂಟ್ ಹೋಗಿ ಬಂದು ಹೋಗಿ ಬಂದು ಆಗ್ತಾ ಇದೆ. ಪಂಪ್ ಆನ್ ಮಾಡಿದೆ, ಟ್ಯಾಂಕ್ ಒಂದು ತುಂಬಿತು, ಇನ್ನೂ ತಲೆ ಬಿಸಿಲ್ಲ. ಆದರೆ UPS ಮಾತ್ರ ಚಾರ್ಜ್ ಆಗ್ತಾ ಇಲ್ಲ. ತುಂಬ ಹೊತ್ತು ಉರಿಸಿದೀವಲ್ಲ ಹಾಗಾಗಿ ಅನಿಸುತ್ತೆ. ಹಾಕಿದ್ರೆ ಈಗ ಕರೆಂಟ್ ಹೋದಾಗ ಮತ್ತೆ ಕೊಯ್ ಕೊಯ್ ಅಂತ ಕೂಗ್ತಾ ಇದೆ. ನಾನು ಯಾವಾಗೋ ಟೀ ಊರಿಗೆ ಹೋದಾಗೆಲ್ಲ ಆದರೂ ಸೆಕೆಂಡ್ ರೌಂಡ್ ಟೀ ಕುಡಿತೀನಿ. ಇದೇ ಫಸ್ಟ್ ಟೈಮ್ ಮನೇಲಿ ಸೆಕೆಂಡ್ ರೌಂಡ್ ಟೀ ಕುಡಿತಾ ಇರೋದು. ಸೆಕೆಂಡ್ ರೌಂಡ್ ಕಾಫಿ ಕುಡಿತೀವಿ ನಾನು ನಮ್ಮಂದ್ರೆ ತಿಂಡಿ ಆದಮೇಲೆ. ಆದರೆ ಇವತ್ತು ನನಗೆ ಕೆಲಸ ಆದಮೇಲೆ ನನ್ನ ಟೀ ಕುಡಿಯೋ ಟೈಮ್ಗೆ ಟೀ ಕುಡಿಬೇಕು ಅಂತ ಯಾಕೋ ಅನ್ನಿಸ್ತು. ಅನ್ನಿಸಿದ ಮೇಲೆ ಬಿಡಬಾರ್ದು ಅಂತ ಹೇಳಿ ಸೆಕೆಂಡ್ ರೌಂಡ್ ಟೀ ಕುಡಿತಾ ಇದ್ದೀನಿ ಇವತ್ತು. ಅಂದ್ರು ಆ ಫಸ್ಟ್ ಸಲ ಕುಡಿತೀವಲ್ಲ ಆ ಮಜಾ ಎರಡನೇ ಸಲ ಕುಡಿಬೇಕಿದ್ರೆ ಅದು ಬರೋದಿಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಚೂರು ಚಪ್ಪೆ ಆಗಿದೆ. ಹಾಗೆಯೇ ನಮ್ಮನೆಯವರು ಕೂಡ ಬಂದರು. ಚಿತ್ರಾನ್ನ ಅನ್ನ ತಣ್ಣಗಿತ್ತಲ್ವ, ಹಾಗಾಗಿ ನಾನು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಚಿತ್ರಾನ್ನ ಅನ್ನನ ಸ್ವಲ್ಪ ಹಾಗೆ ಬಿಸಿ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ತಣ್ಣಗಿರೋ ಅನ್ನ ತಿನ್ಬಿಟ್ಟು ಚೂರೇ ಚೂರು ಬಿಸಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟು ಒಗ್ಗರಣೆ ಉಳಿತು, ಇರಲಿ, ಇನ್ನೊಂದಿನ ಯಾವತ್ತಾದರೂ ಹೀಗೆ ಆಗುತ್ತೆ. ಸಾಂಬಾರು ಕೂಡ ನೆನ್ನೆದಿದೆ, ಹಾಗೆಯೇ ಹಾಲು ಕೂಡ ತಂದಿದ್ದರು ನಮ್ಮನೆಯವರು. ಈಗ ಹಾಲನ್ನ ಕೂಡ ಕಾಯೋದಕ್ಕೆ ಇಡಬೇಕು. ಹಾಗೆಯೇ ಸಾಗರಕ್ಕೆ ಇವತ್ತು ಬನ್ನಿ ಅಂತ ಹೇಳಿದರು. ಹಾಗೆ ನಾನು ನಮ್ಮನೆಯವರು ಇಬ್ಬರು ಸೇರಿ ಪಟಪಟ ಅಂತ ನೆಲ ಒರೆಸ್ಕೊಂಡು ಸ್ನಾನ ಮಾಡಿ ಹಾಗೆ ಹೊರಟೆ ಬಿಟ್ವಿ. ಟೈಮ್ 10:30 ಏನೋ ಆಗಿತ್ತು. ಶ್ರೇಯು ಬರಲ್ಲ ಅಂತ ಇದ್ದ, ಅವ್ರ ಡ್ಯಾಡಿ ಜೋರು ಮಾಡಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಫ್ರೆಂಡ್ ಮನೆಗೆ ಇರ್ತೀನಿ, ಅಲ್ಲಿ ಇರ್ತೀನಿ, ಇಲ್ಲಿರ್ತೀನಿ ಅಂತ ಇರ್ತಾನೆ.
ಬಿಡ್ತೀವಿ, ಆದರೆ ಯಾಕೋ ಗೊತ್ತಿಲ್ಲ ಅವ್ರ ಡ್ಯಾಡಿಗೆ ಗೊತ್ತ, ಅವನನ್ನ ಕರ್ಕೊಂಡು ಹೋಗ್ಬೇಕಂತ ಅನಿಸುತ್ತಂತೆ, ಹಾಗಾಗಿ ಬಾ ಅಂತ ಹೇಳಿದ್ರು. ಯಾಕೆ ನೆನ್ನೆ ಕರೆಂಟ್ ಹೋಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಎಲ್ಲಿ ನೋಡಿದ್ರೂ ಗಾಳಿ ಮಳೆಗೆ ಮರಗಳು ಲೈನ್ ಮೇಲೆ ಬಿದ್ದಿದ್ದಾವೆ. ಸದ್ಯ ನಮಗೆ ಬೇಗ ಬೆಳಗ್ಗೆ ಕರೆಂಟನ್ನು ಕೊಟ್ಟರು, ಲೈನೆಲ್ಲ ತಪ್ಪಿಸಿ. ಶ್ರೇಯುಗೆ ಬರೋಕ್ಕೆ ಇಷ್ಟನೇ ಇಲ್ಲ, ಅವ್ರ ಡ್ಯಾಡಿ ಜೋರು ಮಾಡಿದ್ದಕ್ಕೆ ಒತ್ತಾಯ ಪೂರ್ವಕವಾಗಿ ಬಂದಿದ್ದಾನೆ. ಹಾಯ್ ಹೇಳು ಅಂದರೂ ಕೂಡ ಅವನಿಗೆ ಸಿಟ್ಟು ಬಂದಿದೆ. ನಾನು ಅದಕ್ಕೆ ಏನು ಮಾತೇ ಆಡಿಲ್ಲ, ಅವ್ರ ಅಪ್ಪ ಮಕ್ಕಳು ಏನಾದರೂ ಮಾಡ್ಕೊಳ್ಳಿ ಅಂತ. ನೋಡಿ ಎಲ್ಲಿ ನೋಡಿದ್ರೂ ಆ ಥರ ಮರ ಬಿದ್ದಿತ್ತು, ಲೈನ್ ಮೇಲೇ ಎಲ್ಲ ಕಡೆ ಲೈನ್ ರಿಪೇರಿ ಕೂಡ ಮಾಡ್ತಾ ಇದ್ದರು. ನಮಗೆ ಈ ಕಡೆ ಲೈನ್ ತಪ್ಪಿಸಿ ನಮಗೆ ಬೇರೆ ಕಡೆಯಿಂದ ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದರು. ನಾನು ಬರಬೇಕಿದ್ರು ಕೂಡ ಮನೇಲಿ ಕರೆಂಟ್ ಇತ್ತು. ಏನಾಗಿತ್ತು ಅಂದರೆ, ನಮ್ಮ ಯು ಪಿ ಎಸ್ ಯಾಕೆ ಚಾರ್ಜ್ ಆಗ್ತಾ ಇಲ್ಲ ಅಂದರೆ, ಸೋಲಾರಿಂದ ನಮ್ಮ ಯು ಪಿ ಎಸ್ಸಿಗೆ ಚಾರ್ಜಿಗೆ ಹಾಕಿದ್ದಾರೆ, ಅದು ಯಾಕೋ ಅಷ್ಟು ಸರಿಯಾಗಿ ಚಾರ್ಜ್ ಆಗ್ತಾ ಇಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು, ಯಾವತ್ತೂ ಇಷ್ಟು ತೊಂದರೆ ನಮಗೆ ಆಗಿರಲಿಲ್ಲ. ಹಾಗೆಯೇ ಸಾಗರಕ್ಕೆ ಬಂದ್ವಿ. ಈಗ ಬಂದುಬಿಟ್ಟು ಅಲ್ಲಿ ಕೆಲಸ ಕೂಡ ಬೇಗ ಮುಗೀತು. ಹಾಗೆಯೇ ಇಲ್ಲಿ ದೇವಸ್ಥಾನ ಇತ್ತು, ಇಲ್ಲಿ ಒಂದು ಸ್ಕೂಲ್ ಇತ್ತು ಮುಂಚೆ, ಸೇವಾ ಸಾಗರನೋ ಯಾವುದೋ ಒಂದು ಸ್ಕೂಲ್ ಇತ್ತು ಇಲ್ಲಿ. ಆಮೇಲೆ ಅಲ್ಲಿ ದೇವಸ್ಥಾನ ಇತ್ತು, ನಾನು ತುಂಬ ಸಣ್ಣೋಳಿರ್ತಾ ನೋಡಿರೋದು. ನಾನು ಆಮೇಲೆ ಅವರಿಗೆ ಕೇಳಿದೆ ಇಲ್ಲಿ ಸ್ಕೂಲ್ ಇತ್ತಲ್ವಾ ಅಂತ ಹೇಳಿ. ಅವರು ಹೌದು ಅಂತ ಹೇಳಿದ್ರು. ಈ ದೇವಸ್ಥಾನದ ಹೆಸರು ಏನು ಅಂತ ತೋರಿಸ್ತೀನಿ ನಿಮಗೆ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ, ಇದಕ್ಕೆ ಕಾನ್ಲೆ ಛತ್ರ ಅಂತ ಹೇಳ್ತಾ ಇದ್ರು ನೋಡ್ರಿ, ಅಲ್ಲಿ ಇದೆ. ಆಮೇಲೆ ನಾನು ಅವ್ರಿಗೆ ಕೇಳಿದೆ ಹೌದು ಅಂತ ಹೇಳಿದ್ರು. ಹಳೆಯ ಬಿಲ್ಡಿಂಗ್ ಇದು, ನನಗೆ ಒಳಗೆ ಹೋಗಿ ಒಂಥರ ಖುಷಿ ಅಂತ ಅನ್ನಿಸ್ತು. ನಾನು ತುಂಬ ವರ್ಷಗಳಾಗಿತ್ತು ಹೋಗದೆ, ನಂಗೆ ಅಲ್ಲಿ ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತೇ ಇಲ್ಲ. ಎಲ್ಲ ಮುಗೀತು, ಅದಕ್ಕೆ ನಾನಂದೆ ಇನ್ನು 12 ಗಂಟೆ ಆಗಿದೆ ಅಷ್ಟೇ, 12:15 ಆಗಿದೆ ಅಷ್ಟೇ. ಅದಕ್ಕೆ ನಾನಂದೆ ಮನೆಗೆ ಹೋಗಿಬಿಡೋಣ, ಊಟ ಮಾಡೋಣ ಅಂತ. ಯಾಕಂದರೆ ಚಿತ್ರಾನ್ನದ ಖಾರ ಕೂಡ ಇದೆ, ಹುರುಳಿ ಸಾರಿದೆ, ಸಾಂಬಾರ್ ಇದೆ, ಅನ್ನ ಒಂದು ಮಾಡಿದ್ರೆ ಮುಗಿತು, 10 ನಿಮಿಷಕ್ಕೆ ಅನ್ನ ಆಗುತ್ತೆ ಅಂತ. ನಮ್ಮ ಶ್ರೇಯು ನಾನು ಕರ್ಕೊಬಂದಿದ್ದೆ ಅದಕ್ಕೆ, ಅವನು ಯಾಕಂದರೆ ಬರ್ತಿರ್ಲಿಲ್ಲ, ಅಲ್ಲ ಹುಡುಗರ ಜೊತೆ ಆಟ ಆಡ್ತೀನಿ ಅಂತ ಹೊರಟಿದ್ದ. ಆಗ ಒಂದೊಳ್ಳೆ ಊಟ ಹಾಕಿಸ್ತೀನಿ ಬಾರ ಮಗನೇ ಅಂತ ಕರ್ಕೊಬಂದಿದ್ನ, ಅದಕ್ಕೆ ಈಗ ಸಿಟ್ ಮಾಡ್ತಾ ಇದ್ದಾನೆ. ಒಳ್ಳೆ ಊಟ ಮಾಡಿಸ್ತೀನಿ ಅಂತ ಕರ್ಕೊಬಂದು ಊಟ ಇಲ್ದಂಗೆ ನನ್ನ ಕರ್ಕೊಂಡು ಹೊರಟಿದ್ದೀರಾ, ಇನ್ನು ನಾನು ಯಾವತ್ತೂ ಬರಲ್ಲ, ನನ್ನ ಸತ್ರ ಬರಲ್ಲ. ನನ್ನ ಮಗ ಅವನಿಗೆ ಕುತ್ತಿಗೆ ನೋವಂತೆ, ಅದಕ್ಕೆ ಮುಂದೆ ಕುತ್ಕೊಂಡಿದ್ದಾನೆ, ನಾನು ಆರಾಮಾಗಿ ಹಿಂದೆ ಕುತ್ಕೊಂಡಿದ್ದೀನಿ. ನನಗೆ ಕಾಲು ಯಾಕೋ ಮತ್ತೆ ಜಿಗಿತ ಶುರುವಾದಂಗಾಗಿದೆ, ಅದಕ್ಕೆ ಆರಾಮಾಗಿ ಕಾಲು ಹಿಂಗೆ ಉದ್ದಕ್ಕೆ ನೀಡ್ಕೊಂಡು ಕೂರೋಣ ಅಂತ ಹೇಳಿ ಹೊರಟ್ವಿ. ಈಗ ನಮ್ಮನೇಲಿಗೆ ಒಂಚೂರು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಊಟ ಮಾಡೋದಾರಿ. ಎಂತ ಅವನಿಗಷ್ಟೇ ಮಾಡ್ತಾನಾ? ನಮ್ಮ ಮನೇಲಿ ಕೇಳ್ತಾರ, ಊಟ ನೋಡ್ತಿದ್ದಂಗೆನೆ ಅವ್ರಿಗೂ ಆಸೆ ಆಗುತ್ತೆ. 1 ಗಂಟೆಗೆ ಊಟ ಮಾಡೋಣ ರೀ. ಅಲ್ಲಿಂದ ಸೀದಾ ನಾವು ಜೋಗ ರೋಡ್ಗೆ ಬಂದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ, ಅದ್ರ ಪಕ್ಕನೇ ಇದೆ ಮಧುರಾ ಹೋಟೆಲ್ ಅಂತ ಹೇಳಿ. ಶ್ರೇಯು ನಾರ್ತ್ ಇಂಡಿಯನ್ ತೊಗೊಂಡ, ನಾನು ನಾನ್ ವೆಜ್ ಅಂತ ಹೇಳಕ್ಕೆ ಹೊರಟಿದ್ದೆ, ನಾರ್ತ್ ಇಂಡಿಯನ್ ತೊಗೊಂಡ. ನಾನು ನಮ್ಮನೆಯವರು ಚಪಾತಿ ಊಟ ತೊಗೊಂಡ್ವಿ. ನಮ್ಮನೆಯವ್ರಿಗೆ, ನಮ್ಮನೆಯವ್ರ ಮನೆ ಕೂಡ ಅಲ್ಲೇ ಇದೆ, ಅವ್ರು ಆಡಿ ಬೆಳೆದಂಥ ಮನೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತಂತೆ, ಹಾಗಾಗಿ ಅವರು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದಾಗ ಒಂದು ಕಾಲೇನೋ ಆಗಿತ್ತು. ನಮಗೆ ಊಟ ತಂದು ಕೊಡ್ತಿದ್ರಲ್ವ ಸಪ್ಲೈಯರು, ತುಂಬ ಪ್ರೀತಿ ಮಾಡ್ತಾಯಿದ್ರು. ಶ್ರೇಯುಗಂತೂ ತುಂಬ ಪ್ರೀತಿ ಮಾಡ್ತಾಯಿದ್ರು, ಯಾಕಂದರೆ ನಾರ್ತ್ ಇಂಡಿಯನ್ನು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ನಮ್ಮ ಸಣ್ಣ ಸೌಕರ್ಯಗೆ ಅಂತ ಹೇಳಿ ಬೇಗ ಊಟ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರೆ ನಂಗೆ ಖುಷಿ ಅನ್ನಿಸ್ತು. ನಂಗೆ ಮಕ್ಕಳನ್ನ ಯಾರು ಆಸೆ ಮಾಡ್ತಾರೋ ನನಗೂ ಕೂಡ ಅವರು ಇಷ್ಟ ಆಗ್ತಾರೆ. ನನಗೆ ಸ್ವೀಟು ತಂದ ತಕ್ಷಣ ಫಸ್ಟು ಸ್ವೀಟ್ ತಿಂತಾ ಇದ್ದೀನಿ, ಅದೇ ನೋಡ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಕಿದಾರೋ ಅಥವಾ ಬೆಳ್ಳುಳ್ಳಿ ಹಾಕಿದಾರೋ ಅಂತ. ಆವತ್ತು ಬಂದಾಗ ನಮ್ಮನೆಯವರು ಸ್ಪೆಷಲ್ ಬೆಳ್ಳುಳ್ಳಿ ಪಾಯಸ ತಿನ್ನಿಸಿದ್ರಲ್ವ, ಹಾಗಾಗಿ ನಮ್ಮಿಬ್ಬರದ್ದು ಬೇಗ ಬಂತು ಊಟ. ನಮ್ಮ ಶ್ರೇಯದು ಸ್ವಲ್ಪ ಲೇಟಾಗಿ ಬಂತು, ಶ್ರೇಯನ್ ಫೇವ್ರೇಟೇ ಬಂತು, ಜಾಮೂನ್ ಬಂತು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಊಟ, ನನಗಂತೂ ಭಾಳ ಇಷ್ಟ ಆಗುತ್ತೆ. ನಾರ್ತ್ ಇಂಡಿಯನು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನನಗೂ ಅನ್ನಿಸ್ತು ನಾರ್ತ್ ಇಂಡಿಯನ್ ನಾನು ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಫಸ್ಟು ಸ್ವೀಟ್ ಕೊಟ್ಟರು, ಆಮೇಲೆ ಸೂಪ್ ಕೊಟ್ಟರು, ಆಮೇಲೆ 2 ಪರೋಟ ಕೊಟ್ಟರು. ಹಾಗಾಗಿ ಶ್ರೇಯಿಗೆ ಅದು ಊಟ ಮಾಡೋಕ್ಕಾಗಲೇ ಇಲ್ಲ, ಅನ್ನ ಎಲ್ಲ ಬಿಟ್ಟ. ನಮಗೂ ಹೆಚ್ಚಾಗಿ ಹೋಗಿತ್ತು, ಹಾಗಾಗಿ ದಾಲ್ ಇತ್ತು, ಆಮೇಲೆ ಸುಮಾರು ಥರ ಥರ ಏನೇನೋ ಇತ್ತು. ಕರ್ಡ್ ರೈಸ್ ಇತ್ತು, ನಮ್ಮನೆಯವ್ರು ಕರ್ಡ್ ರೈಸ್ ತಿಂದರು. ಏನು ತಿಂದ್ರೂ ಖಾಲಿ ಆಗಲೇ ಇಲ್ಲ. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಪಾನ್ ಹಾಕ್ಸ್ಕೊತೀವಿ. ಇಲ್ಲಿ ಪಾನ್ ತುಂಬ ಚೆನ್ನಾಗಿ ಹಾಕ್ತಾರೆ ಮಧುರಾ ಹೋಟೆಲ್ ಪಕ್ಕ. ನೀವು ಯಾರಾದರೂ ಪಾನ್ ತಿಂತೀನಿ ಅನ್ನೋರಿದ್ದರೆ, ನಂತರ ಪಾನ್ ಲವರ್ ಆಗಿದ್ದರೆ ಖಂಡಿತ ಇಲ್ಲಿಗೆ ಬನ್ನಿ, ಅವ್ರ ಹತ್ರ ತುಂಬ ಚೆನ್ನಾಗಿರೋ ಪಾನ್ ಹಾಕ್ತಾರೆ. ನಮ್ಮನೇರು ಈಗ ರಿಪ್ಪನ್ಪೇಟೆಯಲ್ಲಿ ಎಲ್ಲೋ ಒಂದು ಕಡೆ ತಂದು ಕೊಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮಧುರಾ ಹೋಟೆಲ್ ಎದುರುಗಡೆ ಪಾನ್ ಹಾಕ್ತಾರೆ, ಅಲ್ಲಿ ಹಾಕ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಊಟ ಮಾಡಿ ಪಾನ್ ಹಾಕ್ಕೊಂಡು ಮನೆ ಕಡೆ ಪಯಣ ಶುರುವಾಯಿತು. ನಾವು ಮನೆಗೆ 3 ಗಂಟೆಗೆ ಹೋದ್ವಿ, ನಮ್ಮನೆಯವ್ರ ತಮ್ಮ 5 ಗಂಟೆಗೇನೋ ಬಂದ, ಬೇಗ ಬಂದಿದ್ರಂತೆ ಅವರು. 11 ಗಂಟೆಗೆ ನಮ್ಮನೆಯವ್ರು ಫೋನ್ ಮಾಡಿದಾಗ ಯಾವುದೋ ಊರ ಹತ್ರ ಇದ್ದೀವಿ ಅಂತ ಹೇಳಿದ್ರು. ನೋಡಿ, ನಮ್ಮನೆಯವರ ತಮ್ಮನ ಮಗ ಅವನು, ನಾನು ಸ್ವಲ್ಪ ವೀಡಿಯೋನ ಮಾಡಿದ್ದೆ ಅಷ್ಟೇ. ಈ ವಿಡಿಯೋ ನಾಳೆ ಕಂಟಿನ್ಯೂ ಆಗುತ್ತೆ, ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.